ಫ್ರೆಂಡ್ಸ್, ಹೇಗಿದ್ದೀರಾ? ಹಾಯ್ ಮತ್ತಿರ್ಲ ಎಂಚಲ್ಲರೆ. ಇವತ್ತು ನಾನೊಂದು ಮನೆ ಮದ್ದು ಹೇಳ್ತಾ ಇದ್ದೀನಿ. ಏನಂದ್ರೆ, ಇವಾಗ ನಮ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಮತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ, ಒಂಥರ ಹೊಟ್ಟೆ ಉಬ್ಬಿದಾಗೆ ಆಗೋದು, ಒಂಥರ ಬಾರ ಬಾರ ಅನ್ಸುತ್ತೆ ನೋಡಿ. ಅವಾಗ ನಾವು ಮನೆಯಲ್ಲಿ ಯಾವ ರೀತಿ ಮನೆ ಮದ್ದು ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನಾನು. ಅದಕ್ಕೆ ಟ್ಯಾಬ್ಲೆಟ್ ತಿನ್ನುವ ಅವಶ್ಯಕತೆ ಏನಿಲ್ಲ. ಏನಂದ್ರೆ, ನಿಮ್ಗೆ ಗೊತ್ತಿರುತ್ತೆ, ಓಮ್ ಕಾಲ್ ಸಿಗುತ್ತೆ, ಅಜ್ವೈನ್ ಅಂತ ಹೇಳ್ತಾರೆ. ಅದನ್ನು ಜಾಸ್ತಿ ನಾವು ಏನಾದರೂ ಬಜ್ಜಿ ಎಲ್ಲ ಮಾಡುವಾಗೆಲ್ಲ ಅದಕ್ಕೆ ಹಾಕ್ತೀವಿ, ಸ್ವಲ್ಪ ಹಾಕ್ತೀವಿ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಮತ್ತು ಇನ್ನೊಂದು ಸೋಂಪು. ಸೋಂಪು ನಾವು ಜಾಸ್ತಿ ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಇವತ್ತೊಂದು ಕಷಾಯ ಥರ ಮಾಡಿ ಕುಡಿಬೋದು. ಆ್ಯಕ್ಚುಲಿ ಈ ಓಮ್ ಕಾಲು ಸೋಂಪೆಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆದಾಗ, ಅಜೀರ್ಣ ಕರೆಕ್ಟ್, ನಮಗೆ ಹೊಟ್ಟೆ ಡೈಜೆಷನ್ ಆಗ್ತಾ ಇಲ್ಲ ಅಂದಾಗ ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಇವತ್ತು ನಾನು ಕಷಾಯ ಥರ ಮಾಡಿ ಕುಡಿತೀನಿ. ಇದನ್ನು ಬೇಕಾದರೆ ನೀವು ಡೈಲಿ ಯೂಸ್ ಮಾಡ್ಬೋದು, ಡೈಲಿ ಬೆಳಿಗ್ಗೆ ಇಲ್ಲಾಂದರೆ ರಾತ್ರಿ ಮಲಗೊತ್ತಿಗೆ ಈ ರೀತಿ ಕಷಾಯ ಮಾಡಿ ಕುಡಿಬೋದು, ತುಂಬಾ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ಗೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಕಲ್ಲು ತಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಓಮ್ ಕಾಲು ತಗೊಂಡಿದ್ದೀನಿ. ಇದನ್ನು ಜಾಸ್ತಿ ಪೌಡ್ರ್ ಏನು ಬೇಡ, ಸ್ವಲ್ಪ ಪೌಡ್ರ್ ಥರ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಸ್ವಲ್ಪ ಸ್ವಲ್ಪ ಪೌಡ್ರ್ ಮಾಡ್ಬೇಕು. ನೋಡಿ, ಈ ರೀತಿ ಪೌಡ್ರ್ ಆಗಬೇಕು. ಇದನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಹಾಕಿ ನೋಡಿ, ಇದಕ್ಕೆ ನೀರು ಹಾಕಬೇಕು ಒಂದು ಗ್ಲಾಸ್. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಕುದಿದು ಅರ್ಧ ಆಗಬೇಕಂತ ಏನಿಲ್ಲ, ಸ್ವಲ್ಪ ಅದರ ರಸ ಬಿಡಬೇಕು. ನೋಡಿ, ಇವಾಗ ಇದು ಕುದಿ ಬರಿಬೇಕು. ಕುದಿದು ಅರ್ಧ ಆಗಬೇಕಂತ ಏನಿಲ್ಲ, ಅರ್ಧ ಗ್ಲಾಸ್ ಆಗಬೇಕು ಆ ರೀತಿ ಏನಿಲ್ಲ, ಬಟ್ ಚೆನ್ನಾಗಿ ಕುದಿಬೇಕು, ಅದರ ಅಂಶ ಎಲ್ಲ ಬಿಡಬೇಕು. ಮತ್ತು ಇದನ್ನು ಸೋಸ್ಬಿಟ್ಟು ಕುಡಿಬೋದು, ಇಲ್ಲಾಂದರೆ ಹಂಗೇನೆ ಕುಡಿಬೋದು. ಅದನ್ನೆಲ್ಲ ಸೋಂಪು, ಇದು ಓಮ್ ಕಾಲೆಲ್ಲ ಬಾಯಿಗೆ ಸಿಕ್ಕಿದ್ರು ಅದನ್ನು ತಿನ್ಬೋದು, ಒಳ್ಳೆಯದು ಆರೋಗ್ಯಕ್ಕೆ. ಓಕೆ, ಇವಾಗ ಕುದಿ ಬರಲಿ. ಕುದಿತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಮತ್ತು ಇದನ್ನು ನೀವು ಕುಡಿಯೋದಾದರೆ ಸ್ವಲ್ಪ ಬಿಸಿ ಉಗುರು ಬೆಚ್ಚ ಇರುವಾಗ ಕುಡೀರಿ, ತಣ್ಣಗಾದ್ಮೇಲೆ ಕುಡಿಯೋದು ಒಳ್ಳೆಯದಲ್ಲ. ಸ್ವಲ್ಪ ಉಗುರು ಬೆಚ್ಚ ಇರುವಾಗ ಕುಡಿದ್ರೆ ಅದು ನಿಮಗೆ ಬೇಗ ಎಫೆಕ್ಟ್ ಕೊಡುತ್ತೆ. ನಾವು ಅಜ್ವೈನ್ ಎಲ್ಲ ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಓಮ್ ಕಾಲು ಅಲ್ಲ, ಸೋಂಪನ್ನು ಅಷ್ಟೇ ತುಂಬ ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿ ಡೈಲಿ ಕುಡಿದ್ರು ಒಳ್ಳೆಯದು. ನೀವು ಬೇಕಾದರೆ ಬೆಳಿಗ್ಗೆ ಇಲ್ಲಾಂದರೆ ಎರಡು ಹೊತ್ತು ಕುಡಿಬೋದು, ಏನು ಅದರಿಂದ ನಮಗೆ ಪ್ರಾಬ್ಲಮ್ ಏನಿಲ್ಲ. ನೋಡಿ, ಕಷಾಯ ಕುದೀತಾ ಇದೆ, ಇನ್ನು ಸ್ವಲ್ಪ ಕುದೀಲಿ. ಮತ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ವೆಯ್ಟ್ ಲಾಸ್ಗೆ ತುಂಬ ಜನ ಯೂಸ್ ಮಾಡ್ತಾರೆ, ಇದರ ನೀರೆಲ್ಲ ಕುಡಿತಾರೆ. ಬೇಕಾದರೆ ನೀವು ಬೆಳಿಗ್ಗೆ ಹೊತ್ತು ಇಲ್ಲಾಂದರೆ ರಾತ್ರಿ ಮಲಗೊತ್ತನ್ನು ಒಂದು ಗ್ಲಾಸ್ ಡೈಲಿ ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಅಜೀರ್ಣ ಎಲ್ಲ ಆದಾಗ ತುಂಬಾ ಯೂಸ್ಫುಲ್, ಮನೆಯಲ್ಲೇ ಇರೋ ವಸ್ತಿಂದ ಮಾಡ್ಬೋದು. ನಾವು ಟ್ಯಾಬ್ಲೆಟ್ ಡಾಕ್ಟ್ರ್ ಹತ್ರ ಹೋಗೋದು ಅವಶ್ಯಕತೆ ಇರಲ್ಲ. ಬ್ಲೋಟಿಂಗ್ ಅಂತ ಹೇಳ್ತಾರೆ ನೋಡಿ, ಹೊಟ್ಟೆ ಉಬ್ಬರ ಅಂತ ಹೇಳ್ತಾರೆ, ಅದೆಲ್ಲ ಆದಾಗ ಈ ರೀತಿ ಮಾಡಿ ಕುಡೀರಿ. ಇದು ಸಾಕು ಇವಾಗ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ರೆಡಿಯಾಗಿದೆ. ನಾನು ಇದನ್ನು ಸೋಸ್ ಬಿಟ್ಟು ಕುಡಿಯಲ್ಲ, ಬೇಕಾದರೆ ನೀವು ಟೀ ಸೋಸ್ ಇದರಲ್ಲಿ ಸೋಸ್ ಬಿಟ್ಟು ಕುಡಿಬೋದು. ಇದನ್ನು ಕುಡೀರಿ, ನೋಡಿ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದಮೇಲೆ ಕುಡಿಬೇಕು. ನೋಡಿ, ಕಷಾಯ ರೆಡಿಯಾಗಿದೆ. ನೀವು ಕುಡಿ, ಟ್ರೈ ಮಾಡಿ. ಯಾರಿಗಾದರೂ ಹೊಟ್ಟೆ ಉಬ್ಬರ, ಜೀರ್ಣಕ್ರಿಯೆ ಕರೆಕ್ಟ್ ಆಗ್ತಿಲ್ಲ, ಜಾಸ್ತಿ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇದೆ ಅಂದಾಗ ಇದನ್ನು ನೀವು ಡೈಲಿ ಕುಡಿಯಿರಿ. ಆವಾಗ ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ. ನೀವು ಟ್ರೈ ಮಾಡಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಬೇಕಾದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿಬೋದು, ಇಲ್ಲಾಂದರೆ ಸಪ್ಪೆ ಅಂದರೆ ಸಪ್ಪೆ ಕುಡಿಬೋದು. ಥ್ಯಾಂಕ್ ಯು, ಬಾಯ್.